ಸದ್ಗುರು ಆಯುರ್ವೇದ ಅರ್ಪಿಸುವ ಹೊಸದುರ್ಗ ತಾಲೂಕಿನ ದೇಗುಲ ದರ್ಶನ. ಇದು ನಮ್ಮ ನೆಲದ ಧಾರ್ಮಿಕ ಪರಂಪರೆಯ ಅನಾವರಣ. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಪ್ರಿಯ ವೀಕ್ಷಕರೇ, ತೆಂಗಿನ ನಾಡು, ದೇಗುಲಗಳ ಬೀಡು, ನಮ್ಮ ಹೊಸದುರ್ಗ ತಾಲೂಕಿನ ಇತಿಹಾಸವು ಅಗೆದಷ್ಟು ಕೂಡ ಆಳವಾಗಿದೆ. ನಮ್ಮ ಹೊಸದುರ್ಗ ತಾಲೂಕಿನಾದ್ಯಂತ ನೆಲೆಗೊಂಡಿರುವ ಹಲವು ದೇವಸ್ಥಾನಗಳು ತನ್ನದೇ ಆದ ಇತಿಹಾಸ ಮತ್ತು ಪವಾಡಗಳೊಂದಿಗೆ ನಂಬಿ ಬಂದ ಭಕ್ತರನ್ನು ಸಲಹುವ ಶ್ರದ್ಧಾ ಭಕ್ತಿಯ ಕ್ಷೇತ್ರಗಳಾಗಿವೆ. ಇಂತಹ ಹಲವು ದೇವಸ್ಥಾನಗಳ ಸಾಲಿನಲ್ಲಿ ನಮ್ಮ ಹೊಸದುರ್ಗ ನಗರದಿಂದ ಸುಮಾರು 6-7 ಕಿಲೋಮೀಟರ್ ದೂರದ ಒಂದು ಪುಟ್ಟ ಗ್ರಾಮದಲ್ಲಿರುವ ಈ ದೇವಸ್ಥಾನದಲ್ಲಿ ಪ್ರತಿದಿನ 100 ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತೆ ಬೇಡಿಕೊಳ್ಳುತ್ತಿದ್ದಾರೆ. ತನ್ನದೇ ಆದ ಪವಾಡ ಶಕ್ತಿಗಳ ಮೂಲಕ ನಂಬಿ ಬಂದ ಭಕ್ತರನ್ನು ಸಲಹುತ್ತಾ ಎಂತಹದೇ ಕಷ್ಟಗಳು ಬರಲಿ ನಾನಿದ್ದೇನೆ ಎಂಬ ಅಭಯ ನೀಡುತ್ತಾ ಕುಗ್ರಾಮವಾದ ಸೊಡರನಾಳ್ನಲ್ಲಿ ನೆಲೆಗೊಂಡಿರುವ ಶ್ರೀ ಆಂಜನೇಯ ಸ್ವಾಮಿಯವರ ಪವಾಡಗಳು ಹಾಗೂ ಧಾರ್ಮಿಕ ಆಚರಣೆಗಳು ಹಾಗೂ ಐತಿಹಾಸಿಕ ಪರಂಪರೆಯನ್ನು ದೇಗುಲ ದರ್ಶನ ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೊಸದುರ್ಗ ನಗರದಿಂದ ಗೊರವಿನಕಲ್ಲು ಕಪ್ಪಗೆರೆ ರಸ್ತೆ ಮಾರ್ಗದಲ್ಲಿ 6-7 ಕಿಲೋಮೀಟರ್ ದೂರದಲ್ಲಿರುವ ಈ ಪುಟ್ಟ ಗ್ರಾಮವೇ ಸೊಡರನಾಳ್. 80-90 ಮನೆಗಳನ್ನು ಹೊಂದಿರುವ ಈ ಗ್ರಾಮವು ಸುಮಾರು 400 ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಹುಣುವಿನಡು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ಈ ಗ್ರಾಮದ ಮೂಲ ಹೆಸರು ವಿಜಯಪುರ ಎಂಬುದಾಗಿ ಇತಿಹಾಸಕಾರರು ಉಲ್ಲೇಖಿಸಿದ್ದಾರೆ. ಈ ಗ್ರಾಮದಲ್ಲಿ ಶತಮಾನಗಳ ಹಿಂದೆ ಪ್ಲೇಗು ರೋಗ ಬಂದಾಗ ಗ್ರಾಮದ ಎಲ್ಲಾ ಜನರು ನಶಿಸಿ ಹೋದ ಕಾರಣ ಅಕ್ಕಪಕ್ಕದ ಜನರು ಈ ಗ್ರಾಮಕ್ಕೆ ಬಂದು ಮನೆಗಳನ್ನು ನಿರ್ಮಿಸಿ ವಾಸ ಮಾಡತೊಡಗಿದರು. ನನ್ನ ಹೆಸರು ಶಂಕರಪ್ಪ ಅಂತಂದರು. ನಾನು ಸೊಡರನಾಳ ಗ್ರಾಮದ ನಿವಾಸಿ. ಈ ನಮ್ಮ ಊರು ಪುರಾತನವಾದದ್ದು ಅಂತನ್ನೋದಕ್ಕೆ ಪ್ರಮುಖವಾಗಿ ಐತಿಹಾಸಿಕವಾಗಿರ್ತಕ್ಕಂಥದ್ದು ಅಲ್ಲಿ ಈ ಇದು ಹೊಸ ಊರು. ಹಳೆ ಊರು, ಹಳೆ ಊರಿನಲ್ಲಿರ್ತಕ್ಕಂಥ ಈಗ ಕುರುಹಾಗಿ ಇರತಕ್ಕಂಥದ್ದು ಒಂದು ಮಹಾಸತಿ ಕಲ್ಲು ಅಂತ. ಮಹಾಸತಿ ಕಲ್ಲು ಸುಮಾರು 800 ವರ್ಷಗಳ ಹಿಂದೆ ಸತಿ ಸಹಗಮನ ಪದ್ಧತಿ ಇದ್ದಂಥ ಕಾಲದಲ್ಲಿ ಅದನ್ನು ಸತಿ ಪತಿಯೊಡನೆ ಸತಿಯೂ ಕೂಡ ಒಂದು ಚಿತೆಯನ್ನು ಏರ್ತಕ್ಕಂಥ ಪದ್ಧತಿ ಒಂದಿತ್ತು. ಆ ಪದ್ಧತಿ ನಡೆದಾಗ ಆ ರೀತಿ ಯಾರು ತನ್ನ ಪತಿಯೊಡನೆ ಸಹಗಮನ ಮಾಡಿಕೊಂಡಿರ್ತಾರೋ ಅಂಥ ಸತಿಯ ನೆನಪಾಗಿ ಆ ಮಹಾಸತಿಯನ್ನು ಸಹ ಸತಿ ಕಲ್ಲನ್ನು ನಿಲ್ಲಿಸಿರ್ತಕ್ಕಂಥದ್ದು ಅಂತ ನಮಗೆ ಒಂದು ಐತಿಹ್ಯ. ಈ ಒಂದು ಐತಿಹ್ಯದ ಮೇಲೆ ನಮ್ಮ ಊರು ಪುರಾತನವಾದದ್ದು ಅಂತ ಹೇಳ್ಬೋದಾಗಿದೆ. ಅಂದಿನ ಕಾಲದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಧರ್ಮ ಜಾಗೃತಿಯಲ್ಲಿ ನಿರತರಾಗಿದ್ದ ಚಿತ್ರದುರ್ಗದ ಬೃಹನ್ಮಠದ ಹಿರಿಯ ಗುರುಗಳಾದ ಶ್ರೀ ಜಯದೇವ ಮುರುಘರಾಜೇಂದ್ರ ಶ್ರೀಗಳು ಈ ಗ್ರಾಮಕ್ಕೆ ಬಂದು ಭಕ್ತರೊಬ್ಬರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದರಂತೆ. ಆಗ ಈ ಗ್ರಾಮವನ್ನು ಸೊಡರನಾಳ್ ಎಂಬ ಹೆಸರಿನಿಂದ ಕರೆದಿದ್ದರಿಂದ ಇಂದಿಗೂ ಈ ಗ್ರಾಮ ಸೊಡರನಾಳ್ ಎಂಬ ಹೆಸರಿನಿಂದ ಪ್ರಚಲಿತವಾಗಿದೆ. ಈ ಸೊಡರನ ಹಾಳ್ ಅಂತನ್ನೋದು ದೀಪ ಹಾಳ, ಸೊಡರ ಅಂದರೆ ದೀಪ, ಅದು ಹಾಳ್ ಅಂದರೆ ಹಾಳಾಗಿ ಹೋಗೋದು ಅಂತ. ಈ ರೀತಿ ಒಂದು ಊರು ಅಭಿವೃದ್ಧಿ ಆಗಲಿಕ್ಕೆ ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಮುರುಘಾಮಠದ ಮಹಾಸ್ವಾಮಿಗಳವರು, ಜಯದೇವ ಜಗದ್ಗುರುಗಳು
ನಮ್ಮ ಊರಿಗೆ ಕುದುರೆ ಮೇಲೆ ಬಂದು ಎರಡು ಸಾರಿ ಭೇಟಿ ಕೊಟ್ಟು ಹೋಗ್ತಾಯಿದ್ರು. ಬಂದಾಗ ಸೊಡರನ ಹಾಳು ಬೇಡ, ಸೊಡರನ ಆಳು ಅಂತ ದೀಪವನ್ನು ಆಳು ಅನ್ನೋ ಒಂದು ಅರ್ಥ ಬರುವಂತೆ ಸೊಡರನ ಆಳು ಅಂತಂದು ಹೆಸರನ್ನು ಇಟ್ಟಿದ್ದಾರೆ. ಸೊಡರನಾಳ್ ಪುಟ್ಟ ಗ್ರಾಮವಾಗಿದ್ದರೂ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಇಲ್ಲಿನ ದೈವಶಕ್ತಿ ಶ್ರೀ ಆಂಜನೇಯ ಸ್ವಾಮಿಯವರ ಪವಾಡ ಮತ್ತು ಪ್ರಭೆಯಿಂದ ಪ್ರತಿದಿನ ನೂರಾರು ಜನರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಂತೆ ಬೇಡಿಕೊಳ್ಳುತ್ತಿದ್ದಾರೆ. ಬೇಡಿ ಬಂದ ಭಕ್ತರನ್ನು ಸಂತೈಸುತ್ತಿರುವ ಶ್ರೀ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ನಡೆಯುತ್ತಿರುವ ಪವಾಡಗಳಾದರೂ ಏನು ಎಂಬುದನ್ನು ಇದೀಗ ತಿಳಿದುಕೊಳ್ಳೋಣ. ನನ್ನ ಹೆಸರು ಚಂದ್ರಶೇಖರ್ ಅಂತ. ಈ ಸೊಡರನಾಳಿನಲ್ಲಿರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ವಿಚಾರವನ್ನು ಹೇಳಬೇಕಾದ್ರೆ, ಸುಮಾರು ಈಗಿರ್ತಕ್ಕಂಥ ದೇವಸ್ಥಾನದಕ್ಕಿಂತ ಹಿಂದೆ ಸುಮಾರು 200 ವರ್ಷಗಳಿಂದ ಇಲ್ಲಿ ಒಂದು ದೇವಸ್ಥಾನ ಇತ್ತು. ಅದು ಶಿಥಿಲವಾಗಿರ್ತಕ್ಕಂಥ ಸಮಯದಲ್ಲಿ ಇಲ್ಲಿ ಈಗ ನೂತನವಾಗಿ ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ನಾವು ಎಲ್ಲ ಊರಿನ ಮುಖಂಡರುಗಳು ಬೇರೆಯವರ ಧನ ಸಹಾಯದಿಂದ ಈ ದೇವಸ್ಥಾನವನ್ನು ನಾವು ಕಟ್ಟಿದ್ದೀವಿ. ಹಿಂದೆ ಇರ್ತಕ್ಕಂಥ ದೇವಸ್ಥಾನದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಅನೇಕ ಪವಾಡಗಳನ್ನು ಮಾಡ್ತಾ ಇತ್ತು ಅನ್ನೋದನ್ನು ನಾವು ಚಿಕ್ಕ ವಯಸ್ಸಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳು ಮತ್ತು ಬೇರೆ ಕಡೆಯಿಂದ ಬಂದು ತಮ್ಮ ಕಷ್ಟವನ್ನು ಬಗೆಹರಿಸ್ಕೊಂಡಿರ್ತಕ್ಕಂಥ ಜನಗಳಿಂದ ನಾವು ಕೇಳಿ ತಿಳಿದಿದ್ವಿ. ಆದರೆ ಸುಮಾರು ಈಗ 20 ವರ್ಷದಿಂದ ಈ ದೇವಸ್ಥಾನ ಆಗಿದೆ. ಈ ದೇವಸ್ಥಾನ ಆದಮೇಲೆ 2015ರಲ್ಲಿ ನಾವು ಒಂದು ವರಡ ಅಂತ ಒಂದು ಸ್ವಾಮಿಯನ್ನು ನಾವು ಮಾಡಿದ್ವಿ. ಅದು ಈಗ ಭಾಳ ಪ್ರಸಿದ್ಧವಾಗಿದೆ. ಅದೆಷ್ಟೋ ಜನ ಭಕ್ತಾದಿಗಳು ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲಾಗದೆ ನಿಸ್ಸಹಾಯಕರಾಗಿ ನನಗೆ ನೀನೇ ಗತಿ, ನಿನ್ನ ಬಿಟ್ಟರೆ ಬೇರೆ ದಾರಿಯೇ ಇಲ್ಲ ಎಂಬ ಭಾವನೆಯೊಂದಿಗೆ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟಗಳನ್ನು ದೂರ ಮಾಡುವಂತೆ ಅಂಗಲಾಚಿ ಬೇಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿರುವ ಭಕ್ತರ ಕೋರಿಕೆಯನ್ನು ಶ್ರೀ ಆಂಜನೇಯ ಸ್ವಾಮಿಯು ಮುಕ್ತವಾಗಿ ಆಲಿಸಿ ಮತ್ತು ಭಕ್ತರ ಜೊತೆ ನೇರವಾಗಿ ಸಂವಹನ ನಡೆಸಿ ಅದಕ್ಕೆ ಪರಿಹಾರ ಸೂಚಿಸುವ ರೀತಿ ಎಲ್ಲರನ್ನೂ ಚಕಿತಗೊಳಿಸುತ್ತಿದೆ. ಸ್ವಾಮಿ ನಮ್ಮ ಗ್ರಾಮದಲ್ಲಿ ನೆಲೆಗೊಂಡಾದಮೇಲೆ ಸ್ವಾಮಿ ಒಂದು ವರಡ ಮೊದಲು ವಿಗ್ರಹ ಇತ್ತು. ನಾವೇನೊಂದು ವರಡ ಸ್ವಾಮಿ ಏನು ಮಾಡ್ಕೊಂಡಿರಲಿಲ್ಲ. ಕೆಲವು ವರ್ಷಗಳಾದಮೇಲೆ ಸ್ವಲ್ಪ ಒಂದು ಸುಮಾರು 8-10 ವರ್ಷದ ಹಿಂದೆ ವರಡ ಸ್ವಾಮಿಯನ್ನು ಮೂಲಶಿಲೆ ಇತ್ತು. ಅದಾದ ನಂತರ ವರಡ ಸ್ವಾಮಿಯನ್ನು ಮಾಡ್ಕೊಂಡ್ವಿ. ವರಡ ಸ್ವಾಮಿ ಅಂತ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಒಳ್ಳೆಯ ಹೋಮ ಹವನಗಳನ್ನು ಮಾಡಿಕೊಂಡು ವಿಶೇಷವಾದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ವರಡ ಸ್ವಾಮಿಯನ್ನು ಮಾಡಿಕೊಂಡಾದ ನಂತರ ಒಂದು ಅದ್ಭುತವಾಗಿ ಅಂದರೆ ಹೇಳಲಾರದಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕೆಲಸ ಕಾರ್ಯಗಳು, ಒಂದು ಪಾಠ ಮಂತ್ರ, ಆಮೇಲೆ ಸಂತಾನ ಭಾಗ್ಯ, ಆತ ಕೋರ್ಟು ಕಚೇರಿಗಳು, ಕೆಲವೊಂದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಜಮೀನು ವಿಚಾರಗಳಲ್ಲಿ ಅಣ್ಣ ತಮ್ಮಗಳ ಸಮಸ್ಯೆ ಅಥವಾ ಜಮೀನನ್ನ ತಗೊಂಡಿರ್ತಾರೆ ಅವ್ರ ಸಮಸ್ಯೆಗಳು, ಖಾತೆ ವಿಚಾರಗಳಾಗಿ ಕೋರ್ಟ್ಗೆ ಹಾಕೋದು, ಆಗದಂಥ ಸಂದರ್ಭದಲ್ಲಿ ಮಾಟ ಮಾಡೋದು, ಮಂತ್ರ ಮಾಡಿಸೋದು, ಆಮೇಲೆ ಇನ್ನು ಇತ್ಯಾದಿಗಳು. ಇನ್ನು ಅತಿ ಹೆಚ್ಚು ಅಂದರೆ ಎಷ್ಟು ಭಕ್ತಾದಿಗಳು ಬಂದರೂ ಕೂಡ ನಮ್ಮ ಗ್ರಾಮದ ಜನ ಹಾಗೂ ನಮ್ಮ ಗ್ರಾಮದ ಶ್ರೀ ಕ್ಷೇತ್ರದ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಒಂದು ವಿಶೇಷವಾಗಿ ಕಷ್ಟ ಕಾಪರಿಗಳನ್ನು ಹೊಡ್ಕೊಂಡು ಇನ್ನು ಮುಂದೆ ಅತಿ ಹೆಚ್ಚು ದೊಡ್ಡದಾಗಿ ವಿಶ್ವ ನಮ್ಮ ಪ್ರಸಿದ್ಧವಾಗಿ ಬೆಳೆಯಲಿ ಅಂತಕ್ಕಂಥ ಒಂದು ಮನೋಭಾವದಿಂದ ನಾವೆಲ್ಲರಿಗೂ ಕೂಡ ನಮಸ್ಕರಿಸ್ತೇವೆ. ನಂಬಿ ಬಂದ ಭಕ್ತರ ಬೇಡಿಕೆಯನ್ನು ಈಡೇರಿಸುತ್ತಿರುವ ಸೊಡರನಾಳ್ ಶ್ರೀ ಆಂಜನೇಯ ಸ್ವಾಮಿಯು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಪ್ರತೀತಿಗೆ ಪಾತ್ರವಾಗಿದೆ ಮತ್ತು ಇಲ್ಲಿ ನಡೆಯುವ ಪವಾಡಗಳು ಇದಕ್ಕೆ ಸಾಕ್ಷಿಯಾಗಿವೆ. ಸಂಕಲ್ಪ ಮಾಡಿಕೊಂಡು ಎದುರಿಗೆ ಬಂದು ನಿಂತ ಭಕ್ತರ ಮೂಲವನ್ನು ಮತ್ತು ಅವರಿಗಿರುವ ಸಮಸ್ಯೆಯನ್ನು ಗುರುತಿಸಿ ಅವರಿಗೆ ಇಂತಹುದೇ ಕಷ್ಟವಿದೆ, ಅದಕ್ಕಾಗಿಯೇ ನನ್ನ ಬಳಿ ಬಂದಿದ್ದಾರೆ. ಸಂಕಲ್ಪ ಮಾಡಿಕೊಂಡು ಎದುರಿಗೆ ಬಂದು ನಿಂತ ಭಕ್ತರ ಮೂಲವನ್ನು ಮತ್ತು ಅವರಿಗಿರುವ ಸಮಸ್ಯೆಯನ್ನು ಗುರುತಿಸಿ ಅವರಿಗೆ ಇಂತಹುದೇ ಕಷ್ಟವಿದೆ, ಅದಕ್ಕಾಗಿಯೇ ನನ್ನ ಬಳಿ ಬಂದಿದ್ದಾರೆಂದು ತಿಳಿದು ಅವರ ಬಳಿ ತೆರಳಿ ಕಷ್ಟವನ್ನು ಪರಿಹಾರ ಮಾಡಲು ಮುಂದಾಗುವ ರೀತಿಯನ್ನು ಇದೀಗ ನಿಮ್ಮ ಕಣ್ಮುಂದೆ ತರುತ್ತಿದ್ದೇವೆ.
ಸಾವಿರಾರು ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತಿರುವ ಶ್ರೀ ಆಂಜನೇಯ ಸ್ವಾಮಿಯು ಸಂತಾನ ಭಾಗ್ಯ, ವಾಮಾಚಾರ ಮುಂತಾದ ಕಷ್ಟಗಳಿಂದ ಬಳಲುತ್ತಿರುವ ಅದೆಷ್ಟೋ ಜನರಿಗೆ ಪರಿಹಾರ ಸೂಚಿಸಿ ಅಭಯ ನೀಡಿ ಅವರ ಬಾಳಿಗೆ ಬೆಳಕಾಗಿರುವ ಹಲವು ನಿದರ್ಶನಗಳನ್ನು ಭಕ್ತರ ಬಾಯಲ್ಲಿಯೇ ಕೇಳೋಣ. ನನ್ನ ಹೆಸರು ಆಶಾ ಅಂತ. ನಾವು ಎಲ್ಲೆಲ್ಲ ಆಸ್ಪತ್ರೆಗಳು ಎಲ್ಲೆಲ್ಲ ತಿರುಗಿದ್ವಿ ಸಂತಾನಕ್ಕೋಸ್ಕರ. ನಮ್ಮ ಮನೆಯವರು ಬೇಜಾರಾಗಿ ಅಲ್ಲಿ ಎಷ್ಟು ತೋರಿಸೋದು ಅಂತ ಸುಮ್ಮನಾದರು. ಆಮೇಲೆ ಅವ್ರಿಗೆ ಪರಿಚಯರೋ ಒಬ್ರು ಫ್ರೆಂಡು ಈ ಥರ ಇಲ್ಲೊಂದು ದೇವಸ್ಥಾನ ಐತೆ, ಅಲ್ಲಿ ಕೇಳೋಣ ಬಾ ನೋಡೋಣ ಏನಾಗುತ್ತೆ ಅಂತ ಹೇಳಿದರು. ಅವಾಗ ಬಂದು ನಮ್ಮ ಮನೆಯವ್ರು ಕೇಳ್ಕೊಂಬಂದಿದ್ರು. ನನಗೆ ನಂಬಿಕೆ ಇರಲಿಲ್ಲ, ಎಲ್ಲ ಕೇಳಿದ್ವಿ ಅಲೆಯ ಏನು ಮತ್ತೆ ಅಂತ ನಾನು ನಂಬಲೂ ಇಲ್ಲ, ಅವ್ರು ಹೇಳಿದ್ದು ನಂಬಲಿಲ್ಲ. ಆಮೇಲೆ ಅವರು ನಿನಗೆ ನಂಬಿಕೆ ಇಲ್ಲದ್ರೆ ಬಾ ನೀನು ಒಂದ್ಸರಿ ಅಂತಂದರು. ನಾನು ನಮ್ಮಮ್ಮ ಇವರು ಕರ್ಕೊಂಬಂದರು ನಮ್ಮನ್ನು. ಅವಾಗ ಬಂದು ನಾವು ಮಂಗಳಾರತಿ ಮಾಡಿಸಿ ಕೇಳಿದ್ವಿ, ಆತು ಅಂತ ಆಡ್ಬಿಟ್ಟ ತಕ್ಷಣ ದೇವರು ನನಗಿರಲಿ ಅಂತ ಅಪ್ಪಣೆ ಕೊಡ್ತು. ಅಲ್ಲಲ್ಲಿಗೆ ಒಂದು ವರ್ಷಕ್ಕೆ ಆತು ಹೆಣ್ಣು ಪಾಪು. ನಾವು ಮಗಳು ಹುಟ್ಟಿದ ಮೇಲೆ ನಾವು ಚೆನ್ನಾಗಿದ್ದೀವಿ. ನಾವು ಮಗಳಿಗೋ ನಮ್ಮ ಮಗು ಇಲ್ಲ ಅಂತಲೇ ತಿರುಗಾಡ್ತಿದ್ವಿ ಭಾಳ. ಮಗುಗೋಸ್ಕರನೇ ಹಾಸ್ಪಿಟ್ಲು ದೇವಸ್ಥಾನ ಎಲ್ಲೆಲ್ಲ ತಿರುಗ್ತಿದ್ವಿ, ಖರ್ಚು ಮಾಡಿದ್ವಿ. ನಮ್ಮ ಮಗಳು ಹುಟ್ಟಿದ ಮೇಲೆ ನಮ್ಮ ಮನೆಗೆ ನಾವು ಭಾಳ ಚೆನ್ನಾಗಿದ್ದೀವಿ. ಮಕ್ಕಳಿಲ್ಲ ಅನ್ನೋದೇ ಸಮಸ್ಯೆ ಇತ್ತು ನಮಗೆ, ಅದನ್ನು ದೇವರು ಬಗೆಹರಿಸ್ತು. ಅದರಿಂದ ನಾವೀಗ ನಮ್ಮ ಕುಟುಂಬ ಚೆನ್ನಾಗಿದ್ದೀವಿ. ನನ್ನ ಹೆಸರು ಚೈತ್ರ, ನಾನು ಚಿನಾಳಿ ತಾಲೂಕು ರಾಮಗಟ್ಟೆ. ನನಗೆ ಮಕ್ಕಳಿರಲಿಲ್ಲ ತುಂಬ ವರ್ಷ, ಸಮಸ್ಯೆ ಇತ್ತು. ತುಂಬ ಕಡೆ ಆಸ್ಪತ್ರೆಗೆಲ್ಲ ತೋರಿಸಿದ್ವಿ, ಮಕ್ಕಳಾಗಿರಲಿಲ್ಲ. ಇಲ್ಲಿಗೆ ಬಂದಮೇಲೆ ದೇವ್ರು ಕೇಳಿದ್ಮೇಲೆ ಮಕ್ಕಳಾಗಿದೆ. ಇಲ್ಲಿಗೆ ಬಂದಮೇಲೆ ಪೂಜೆ ಹೇಳಿತ್ತು, 9 ದಿನ ದೇವಸ್ಥಾನದಲ್ಲಿದ್ದು ಪೂಜೆ ಮಾಡಬೇಕು ಅಂತ. ಪೂಜೆ ಮಾಡಿದ್ಮೇಲೆ ಎಲ್ಲ ಒಳ್ಳೆಯದಾಗಿದೆ, ಗಂಡು ಪಾಪು ಆಗಿದೆ. ನಾವು 6 ವರ್ಷದಿಂದ ನಡ್ಕಂತಿದ್ದೀವಿ ಇಲ್ಲಿ ಸೊಡ್ರನಾಳ ಆಂಜನೇಯ ಸ್ವಾಮಿಯಿಂದ, ಎಲ್ಲ ಒಳ್ಳೆಯದಾಗಿದೆ. ಇಡೀ ವಿಶ್ವವೇ ಕೊರೋನಾ ಸಂಕಷ್ಟದಲ್ಲಿ ಮುಳುಗಿದ್ದಾಗ ಕುಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೊಡರನಾಳ್ ಆಂಜನೇಯ ಸ್ವಾಮಿಯು ತಳೀಯವಾಗಿ ಸಿಗುವ ನೈಸರ್ಗಿಕ ಗಿಡಮೂಲಿಕೆಗಳನ್ನು ಬಳಸಿ ಕಷಾಯ ತಯಾರಿಸಿ ಸೇವಿಸುವಂತೆ ಆಜ್ಞೆ ಮಾಡಿದ್ದರಿಂದ ಇಡೀ ಗ್ರಾಮವೇ ಅದನ್ನು ಪಾಲಿಸಿ ಕೊರೋನಾ ಸೋಂಕಿನಿಂದ ಮುಕ್ತವಾಗಿದ್ದರಿಂದ ಶ್ರೀ ಸ್ವಾಮಿಗೆ ಧನ್ವಂತರಿ ಆಂಜನೇಯ ಎಂಬ ಪ್ರತೀತಿ ಬಂದಿದೆ. ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಆಯುರ್ವೇದಿಕ ಗಿಡಮೂಲಿಕೆಗಳನ್ನು ನಮ್ಮ ಸ್ವಾಮಿ ಯಥೇಚ್ಛವಾಗಿ ಹೇಳುತ್ತದೆ. ಯಾವ ವೈಜ್ಞಾನಿಕ ಒಂದು ಔಷಧಿಗಳನ್ನು ಹೇಳಲ್ಲ, ಎಂಥದೇ ಒಂದು ಕಾಯಿಲೆ ಬಂದಿರಲಿ ಅದಕ್ಕೆ ನಿಮಾನ್ಸಲ್ಲಿ, ಕಿದ್ವಾಯಲ್ಲಿ, ಶಿವಮೊಗ್ಗದಲ್ಲಿ ಆಗ್ತ ಬಗೆಹರಿದಿರ್ತಕ್ಕಂಥ ಕಾಯಿಲೆಯನ್ನು ನಮ್ಮ ಸ್ವಾಮಿ ಇವತ್ತು ಬಗೆಹರಿಸಿಕೊಟ್ಟು ಜಗತ್ ಪ್ರಸಿದ್ಧನಾಗಿದ್ದಾನೆ. ಇದನ್ನು ನಾವು ಕೆಲವೊಂದು ಸ್ವಾಮಿ ಕರಿತೀವಿ ಧನ್ವಂತರಿ ಆಂಜನೇಯ ಅಂತಲೂ ಸಹ ನಾವು ಸ್ವಾಮಿಯನ್ನು ಇತ್ತೀಚೆಗೆ ಕರಿಬೋದಾಗಿದೆ. ಇತ್ತೀಚೆಗೆ ಭಾಳ ಪ್ರಸಿದ್ಧವಾಗಿದೆ, ಯಾವುದೇ ಕಷ್ಟಗಳು ಬಂದರೂ ನನ್ನ ಕೈಲಿ ಆಗಲ್ಲ ಅಂತ ಸ್ವಾಮಿ ಎಂದೂ ಯಾರನ್ನು ಕಳಿಸಿಲ್ಲ. ಹೊಸದುರ್ಗ ಮೂಲದ ಅವಧೂತ ಸದ್ಗುರು ಶ್ರೀಕಾಂತ ಗುರುಜಿಯವರಿಗೂ ಸೊಡರ್ನಾಳ್ ಶ್ರೀ ಆಂಜನೇಯ ಸ್ವಾಮಿಗೂ ದೈವಶಕ್ತಿಯ ಒಂದು ಸೆಳೆತವಿದೆ. ಅದಕ್ಕೆ ಕಾರಣವೆಂಬಂತೆ ಶ್ರೀಕಾಂತ ಗುರುಜಿಯವರು ಈ ಊರಿಗೆ ಆಗಮಿಸಿದ್ದಾಗ ಈ ಗ್ರಾಮದ ಹಿರಿಯರ ಜೊತೆ ನಡೆದ ಒಂದು ಸಮಾಲೋಚನೆ. ಸ್ವಾಮಿಯ ವಿಶೇಷ ಏನು ಅಂದರೆ, ಇತ್ತೀಚೆಗೆ ವಸ್ತುರ್ಗ ತಾಲೂಕಿನ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಕಾಂತ್ ಜಗದ್ಗುರುಗಳಿಗೂ ಮತ್ತು ನಮ್ಮ ಸ್ವಾಮಿಗೂ ಎರಡಕ್ಕೂ ಅಭಿಮಾನದ ಸಂಬಂಧ. ಯಾಕೆ ಅಂತೇಳಿದರೆ, ಪ್ರಥಮವಾಗಿ ನಾವು 2015 ಸ್ವಾಮಿಯನ್ನು ಮಾಡಿದಂಥ ಸಮಯದಲ್ಲಿ ಶ್ರೀಕಾಂತ್ ಗುರುಗಳಿಗೂ ನಮ್ಮ ಸ್ವಾಮಿಗೂ ಯಾವುದೇ ಸಂಪರ್ಕ ಇರಲಿಲ್ಲ. ಅಂಥ ಸಮಯದಲ್ಲಿ ಭಕ್ತರು ಮನೆಗೆ ಹೋದಾಗ ನನ್ನನ್ನು ಕರೆದು, ಸ್ವಾಮಿ ಶ್ರೀಕಾಂತ್ ಗುರುಗಳನ್ನು ಕರೆಸು ಅಂತೇಳಿ ಅದು ಹೇಳಿದಾಗ, ಶ್ರೀಕಾಂತ್ ಗುರುಗಳು ಬಂದಾಗ ಎರಡನ್ನು ಹೇಳಿ ನನಗೊಂದು ರಥವನ್ನು ಮಾಡಿಸಿಕೊಡು ಅಂತೇಳಿ ಸ್ವಾಮಿನೇ ಕೇಳಿದಾಗ, ಇವತ್ತು ಇಲ್ಲಿ ಪ್ರಸಿದ್ಧವಾಗಿ ನಿಂತಿರ್ತಕ್ಕಂಥ ರಥವನ್ನು ಶ್ರೀಕಾಂತ್ ಗುರುಗಳು ಭಕ್ತಿಪೂರ್ವಕವಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ರಥೋತ್ಸವದಲ್ಲಿ ಶ್ರೀಕಾಂತ್ ಗುರುಗಳನ್ನು ನಾವು ಕಡ್ಡಾಯವಾಗಿ ನಮ್ಮ ಸ್ವಾಮಿ ರಥೋತ್ಸವ ಕರೆಸಬೇಕು ಅಂತೇಳಿ ಸ್ವಾಮಿ ಹೇಳಿಬಿಟ್ಟು ಅವ್ರದ್ದು ಒಂದು ಭಾವಚಿತ್ರ ಫೋಟೋವನ್ನು ಸಹ ಸ್ವಾಮಿ ಇದರಲ್ಲಿ, ಸ್ವಾಮಿಗೂ ಮತ್ತು ಶ್ರೀಕಾಂತ್ ಗುರುಗಳಿಗೂ ಅಭಿನವ ಸಂಬಂಧ. ನೀವೀಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್. ಪ್ರತಿ ವರ್ಷ ಹನುಮ ಜಯಂತಿಯಂದು ಜರುಗುವ ರಥೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ.
ಹಲವು ಭಕ್ತಾದಿಗಳು ತಮ್ಮ ಹರಕೆ ಕಾಣಿಕೆಗಳನ್ನು ಸಲ್ಲಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಂದು ವಿಶೇಷ ಸಂಕಲ್ಪಗಳನ್ನು ಸಹ ಈಡೇರಿಸುವಂತೆ ಭಕ್ತರು ಬೇಡಿಕೊಳ್ಳುತ್ತಾರೆ. ಗ್ರಾಮಕ್ಕೆ ಯಾರೇ ಭಕ್ತಾದಿಗಳು ಬಂದರೂ ಈ ಊರಿನ ಗ್ರಾಮಸ್ಥರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರು ಅತ್ಯಂತ ಗೌರವದಿಂದ ಆಧರಿಸುವ ಗುಣವನ್ನು ಹೊಂದಿದ್ದಾರೆ. ಅನ್ನ ಮತ್ತು ಆಶ್ರಯವನ್ನು ನೀಡುವ ವಿಷಯದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಮಧ್ಯರಾತ್ರಿಯಲ್ಲಿಯೂ ಕೂಡ ಸ್ಪಂದಿಸುವ ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಹೆಸರು ಚಂದ್ರಪ್ಪ ಅಂತೇಳಿ, ಸುಡ್ರಾಳ ಗ್ರಾಮದವ್ರು ನಾವು, ಗ್ರಾಮಸ್ಥರು. ಪ್ರತಿ ಅಮಾವಾಸ್ಯ ದಿವಸ ಇಲ್ಲಿ 300-400 ಜನ ಸೇರುತ್ತೆ ಇಲ್ಲಿ ಅವ್ರ ಕಷ್ಟಕಾರ್ಪಣ್ಯಗಳಿಗೆ ಬಂದಂಥ ಜನಗಳಿಗೆ ನಮ್ಮ ದೇವಸ್ಥಾನದ ಕಡೆಯಿಂದ ನಾವು ಅವರಿಗೆ ದಾಸೋಹದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಅದಕ್ಕಾಗಿ ವಸತಿ ವ್ಯವಸ್ಥೆಗೆ ಬಂದಂಥ ಭಕ್ತರುಗಳಿಗೆ ಇಲ್ಲಿ ಏನು ಜಾಗ ಇರಲಿಲ್ಲ, ಅವರಿಗೆ ತಂಗಂಥ ಜಾಗ ಒಂದು ಸಮುದಾಯ ನಿರ್ಮಾಣ ಮಾಡಿದ್ವಿ. ಅದೇ ರೀತಿ ಬಂದಂಥ ಜನಗಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ನಾವು ನಮ್ಮ ಗ್ರಾಮದಿಂದ ಒದಗಿಸ್ತೀವಿ. ನನ್ನ ಹೆಸರು ಚಂದ್ರಶೇಖರ್ ಅಂತ. ನಮ್ಮೂರು ಯದಗಟ್ಟ, ಹೊಸದುರ್ಗ ತಾಲೂಕು, ಶ್ರೀರಾಮಪುರ ಹೋಬಳಿ. ನಾನು ಈ ದೇವ್ರಿಂದ ನಡ್ಕೊಂಡು ಹಾಕಿಡಿದು 4 ವರ್ಷ ಆಯಿತು. ಈ ದೇವರಿಂದ ನನಗೆ ಅನುಕೂಲ ಐತೆ, ಆರ್ಥಿಕವಾಗಿ ಅನುಕೂಲ ಐತೆ, ಮತ್ತು ನನ್ನ ಕಷ್ಟ ಹೊಡೆದೈತೆ. ನಾನು ಉಳ್ಕೊಂಡಂಗೆ ಇರಲಿಲ್ಲ, ಇಲ್ಲಿ ದೇವ್ರಿಗೆ ಬಂದಮೇಲೆ ನನ್ನ ಜೀವ ಉಳಿಸೈತೆ. ಇನ್ನು ಮುಂದೆ ನನಗೆ ಅನುಕೂಲ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡುತ್ತೆ ನನ್ನ ನಂಬಿಕೆ ಐತೆ. ಮತ್ತು ಈ ಗ್ರಾಮಸ್ಥರವೇ ನನ್ನ ಕಷ್ಟ ಸುಖರು ಬಂದರೆ ಸ್ಪಂದಿಸ್ತಾರೆ, ಎಲ್ಲರೂ ಭಿನ್ನ ಭೇದ ಮಾಡಲ್ಲ. ನನಗೆ ಇದವರಿಂದ ತುಂಬ ಅನುಕೂಲ ಐತೆ. ಇದವ್ರನ್ನ ನಂಬ್ಕೊಂಡಿದ್ದೀನಿ, ನಾನು ಸಾಯೋವರೆಗೂ ಇದವ್ರಿಗೆ ನಡ್ಕೊತೀನಿ. ದೇವರು ನನಗಿರಲಿ ಅಂತ ಒಪ್ಪತ್ಕೊಂಡ್ಮೇಲೆ 3 ತಿಂಗಳು ಮಲ್ಕೊಂಡಿದ್ದೆ, ಆಮೇಲೆ ನನಗೆ ವೈನಾಯ್ತು. ಈಗ ಚೆನ್ನಾಗಿದ್ದೀನಿ, ಮುಂದೆ ನನಗಿನ್ನೂ ಈ ದೇವರಿಂದ ಅನುಕೂಲ ಆಗುತ್ತೆ ಅಂತ ನಂಬಿಕೆ ಐತೆ. ನಂಬಿಕೆ ಅನ್ನೋದೇನು, ಒಳ್ಳೇದಾಗದೇ ಆಗುತ್ತೆ. ನಮ್ಮ ಹೆಸರು ರಂಗನಾಥ್ ಅಂತೇಳಿ, ಹೊಸದುರ್ಗ ಗೋರಂಕಲ್ಲು ಅಂತ ಇರೋದು. ನಾವು ಕೋಳಿ ಅಂಗಡಿ ಮಾಡಿದಾಗ ಅಂತಂಥ ವ್ಯಾಪಾರ ನಡೆಯೋದು. ಹಿಂಗೆ ಈಗ ಇವರು ಗ್ರಾಮದವರೊಬ್ಬರು ಸ್ನೇಹಿತರು ನನಗೆ ಪರಿಚಯ ಆದರು. ಪರಿಚಯ ಆದಾಗ ನಮ್ಮ ತಂಗಿ ವಿಚಾರಕ್ಕೆ ಒಂದು ಸ್ವಲ್ಪ ಕೇಳಬೇಕು ಅಂತೇಳಿ ನಾನು ಬಂದೆ. ಬಂದಾಗ ಸ್ವಾಮಿ ನೀನು ಅಪ್ಪಣೆ ಕೇಳಪ್ಪ, ಆಮೇಲೆ ನಾನು ಮುಂದುವರಿತೀನಿ ಅಂತ ಅಂತು. ಮುಲಿಸ್ತಾನ್ದಾಗ ಅಪ್ಪಣೆ ಕೇಳು ಆಮೇಲೆ ಅಂತ. ಮುಲಿಸ್ತಾನ್ದಾಗ ಅಪ್ಪಣೆ ಆಗಲಿಲ್ಲ. ಅಪ್ಪಣೆ ಆಗದಿದ್ದಾಗ ನಾವೇ ಮಾಡಿವು, ಸ್ವಾಮಿ ಅಡ್ಬಿದ್ದು ಎಲ್ಲ ನೀನೇ ಕಣಪ್ಪ ನಿನ್ನಿಂದಲೇ ಅಂತೇಳಿ ಮನೆ ದೇವ್ರ ಕಡಿಕೆ ಹಣ್ಣು ಒಂದು ಕಾಯಿ ಹೊಡೆಸಿ ಅಂತ ಹೇಳಿ ಎಲ್ಲ ಇದು ಮಾಡಿ ಇವತ್ತು ನಮ್ಮ ತಂಗಿ ಸಂಸಾರ ಚೆನ್ನಾಗಿದೆ. ಬಂದಿದ್ದು ನಮ್ಮ ತಂಗಿ ವಿಚಾರಕ್ಕೆ ನಾನು ಕಾಲಿಕ್ಕಿದ್ದು. ಇವತ್ತು ನನ್ನ ಅದೇ ಥರ ಎತ್ತಿದ್ದಾನೆ ಭಗವಂತ. ನಾನು ನಂಬಿರೋದು ನಮ್ಮ ಮನೆ ದೇವರು ಈ ಅಪ್ಪನ್ನ. ಗ್ರಾಮದವರು ಊರವರು ಎಲ್ಲರೂ ಸಪೋರ್ಟ್ ಕೊಡ್ತಾರೆ. ಏನಾರ ಒಂದು ತೊಂದರೆ ಐತೆ ಅಂದರೆ ಎಲ್ಲರೂ ಬರ್ತಾರೆ. ಅಣ್ಣ ಹಿಂಗೆ ಕಷ್ಟ ಐತೆ ಈ ಥರ ಅಂದರೆ ಈ ಟೈಮಿಗೆ ಬರ್ರಿ ಅಂತಲೂ ಹೇಳ್ತಾರೆ. 2 ಗಂಟೆ ರಾತ್ರಿ ಆದರೂ ಅವ್ರು ಹೊಡೆಸಿದ್ದಾರೆ. ಹೊಡೆಸ್ಬಿಟ್ಟು ಅವರು ನಿದ್ದೆ ಐತೆ ನಾವು ಬರಲ್ಲ ಇವತ್ತಿನವರು ಅವ್ರು ಯಾರೂ ಹೇಳಿಲ್ಲ. ಪೂಜಾರ್ ಆಗ್ಬೋದು, ದಾಸಪ್ಪರ್ ಆಗ್ಬೋದು, ಗ್ರಾಮದವ್ರು ಆಗ್ಬೋದು, ಎಲ್ಲರೂ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ. ಇದೀಗ ರಾಜ್ಯದ ಮೂಲೆ ಮೂಲೆಗೂ ಶ್ರೀ ಸ್ವಾಮಿಯವರ ಪವಾಡ ಪ್ರಭೇದಗಳು ತಲುಪುತ್ತಿರುವುದರಿಂದ ಭಕ್ತಾದಿಗಳ ದಂಡೆ ಇಲ್ಲಿಗೆ ಹರಿದು ಬರುತ್ತಿದೆ. ಇಲ್ಲಿಗೆ ಬಂದು ಶ್ರೀ ಸ್ವಾಮಿಯವರನ್ನು ಆರಾಧಿಸಿದ ಮೇಲೆ ತಮ್ಮ ಸಂಕಷ್ಟಗಳು ದೂರವಾದಾಗ ನಿಟ್ಟುಸಿರು ಬಿಟ್ಟು ಸ್ವಾಮಿಯವರನ್ನು ದರ್ಶನ ಮಾಡಿದ್ದಕ್ಕೆ ಧನ್ಯರಾದೆವು ಎಂದು ಭಾವಿಸುತ್ತಾ ಧನ್ಯತೆಯಿಂದ ಮುಂದೆ ಸಾಗುತ್ತಾರೆ. ನಮ್ಮ ಹೆಸರು ಅಂಜನಪ್ಪ ಅಂತ, ಹೊಸದುರ್ಗ ತಾಲೂಕು, ಕೊಬ್ಬರಿಪೇಟೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತುಂಬ ತುಂಬ ಒಳ್ಳೆಯದಾಗೋಯಿದೆ. ಎಷ್ಟೆಷ್ಟೋ 30 ವರ್ಷಗಳ ಸಾಧನೆ ಭಗವಂತ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಒಂದು ತಿಂಗಳೊಳಗೆ ನನ್ನನ್ನು ಭಗವಂತ ಸರಿಪಡಿಸ್ಕೊಟ್ಟಿದೆ. ತುಂಬ ಮೈ ಕೈ ನೋವು ಹೊಡ್ತಾ ಭಗವಂತ ಇವತ್ತು 5 ದಿವಸದೊಳಗೆ ನನ್ನನ್ನು
ರೆಡಿ ಮಾಡಿಕೊಟ್ಟಿದೆ. ಈ ಸ್ವಟರ್ನಾಳಲ್ಲಿ ನಮ್ಮ ಕೌಡ್ರುಗಳಾಗಲಿ ಭಕ್ತಾದಿಗಳು ಯಾರೇ ಆಗಿದ್ರೂ ಪ್ರತಿಯೊಬ್ಬರನ್ನು ಸ್ಪಂದಿಸಿ ನನ್ನನ್ನು ಮತ್ತು ಒಂದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಂದು ರಾತ್ರಿ ಎಷ್ಟೇ ಗಂಟೆ ಕರೆದ್ರೂ ಬಂದು ಅವರೊಂದು ಸ್ವಾಮಿನ ಹಿಡಿದು ಎಷ್ಟೇ ಕಷ್ಟ ಇದ್ರೂ ರೆಡಿ ಮಾಡಿಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ. ಇದು ಎಲ್ಲರೂ ಬಂದು ಇದಕ್ಕೆ ಭಾಗಿಯಾಗ್ಬೋದು ಅಂತ ನಾನೊಂದು ಈ ಸ್ವೆಟರ್ನಾಳ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದುಬಿಟ್ಟು ನಿಮ್ಮ ಕಷ್ಟ ಏನೇ ಇದ್ರೂ ಇದನ್ನು ನೀವು ಸ್ಪಂದಿಸಿ ಇದನ್ನ ಕೇಳ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ನನ್ನೊಂದು. ನನ್ನ ಹೆಸರು ಸಿದ್ದಮ್ಮ ಅಂತ, ಸ್ವೆಟರ್ನಾಳು. ನಮ್ಮೋರ್ನ ನೀರು ಬತ್ತಿರಲಿಲ್ಲ. ಸ್ವಾಮಿ ಬಂದು ಕೇಳಿದ್ಕೆ ಮೂರು ಸತಿ ಮೋಟ್ರ್ ತಿಳಿಸಿದ್ರು, ನೀರು ಒಂದನಿ ಬಂದಿರಲಿಲ್ಲ. ಸ್ವಾಮಿ ಬಂದು ಕೇಳಿದ್ಕೆ ಹೊಸ ಮೋಟ್ರ್ ತಂದುಬಿಡ್ರಿ ಅಂದಿದ್ಕೆ ಅದು ಆ ಕೆಲಸ ಮಾಡಿದ್ಕೆ 2 ಇಂಚ್ ನೀರು ಕೊಟ್ಟಿದ್ದಾನೆ ಭಗವಂತ. ಒಳ್ಳೇದಾಯಿತೆ ನಾ ಆ ದೇವರಿಂದಯ್ಯ, ಭಾರಿ ಪವಾಡ ಪುರುಷ. ಬೇರೆ ಕಡೆಯವರಿಗೆಲ್ಲ ಬಂದವರಿಗೆಲ್ಲ ಭಾರಿ ಒಳ್ಳೇದು ಮಾಡಿದ್ದೆ. ಬೇರೆ ಕಡೆಯವ್ರು ಬಂದು ಕೇಳ್ಕೊಂಡು ಒಳ್ಳೇದು ಮಾಡ್ಕೊಳ್ಳಿ ಅಂತ ಭಗವಂತನ ಬೇಡಿಕೆ ಅಂತ. ಬೇಡಿ ಬಂದ ಭಕ್ತರ ಮನೆಗೆ ತೆರಳಿ ಅಲ್ಲಿಯೇ ಪರಿಹಾರ ಸೂಚಿಸುವ ಶ್ರೀ ಸ್ವಾಮಿಯವರನ್ನು ಹಲವು ಭಕ್ತಾದಿಗಳು ಗೃಹ ಪ್ರವೇಶ ಮುಂತಾದ ಶುಭ ಕಾರ್ಯಗಳಿಗೆ ಕರೆದುಕೊಂಡು ಹೋಗಿ ಅತ್ಯಂತ ಭಕ್ತಿಭಾವದಿಂದ ಆಧರಿಸಿ ಸತ್ಕರಿಸುತ್ತಾರೆ. ಸಾವಿರದ 1895 ನಮ್ಮ ಊರಿನ ಕೆರೆಯನ್ನು ಕಟ್ಟಿದಾಗ ಅಲ್ಲಿರ್ತಕ್ಕಂಥದ್ದು ಒಂದು 15 ಮನೆಗಳು ಮಾತ್ರ ಇದ್ದವು. ಒಂದು 15 ಮನೆತನದವರು ಮಾತ್ರ ಅಲ್ಲಿ ವಾಸ ಮಾಡ್ತಾಯಿದ್ರು. ಕೆರೆಯನ್ನು ಕಟ್ಟಿದ ಸಂದರ್ಭದಲ್ಲಿ ಆ ಕೆರೆ ಕೋಡಿಯಿಂದ ನೀರು ಯಥೇಚ್ಛವಾಗಿ ಈ ಕಡೆ ಬಂದು ಮನೆಗಳಿಗೆ ತೊಂದರೆ ಆಗಿದ್ದರಿಂದ ಮನೆಯ ಊರನ್ನು ಈ ಕಡೆಗೆ ಒಂದು ಎತ್ತರವಾದ ಪ್ರದೇಶಕ್ಕೆ ಕಟ್ಟಲಾಯಿತು. ಅಲ್ಲಿ ಒಂದು ಪುರಾತನವಾದ ಒಂದು ಈಶ್ವರ ದೇವಸ್ಥಾನ ಕೂಡ ಇತ್ತು. ಅದನ್ನು ಯಾರೋ ಒಬ್ಬರು ಇತಿಹಾಸಕಾರರು ಬಂದು ಸುಮಾರು 600 ವರ್ಷಗಳ ಹಿಂದಿನ ದೇವಸ್ಥಾನ ಇದು ಅಂತ ಹೇಳಿದರು. ಅದು ತುಂಬ ಶಿಥಿಲವಾಗಿದ್ದರಿಂದ ನಾವು ಈಗ ಅದನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಇದು ಒಂದು ಊರಿನ ಇತಿಹಾಸ. ಶ್ರೀ ಸ್ವಾಮಿಯವರ ಹಲವು ಪವಾಡಗಳಲ್ಲಿ ಅತ್ಯಂತ ಕುತೂಹಲಕಾರಿ ಮತ್ತೊಂದು ಅಂಶವೇನೆಂದರೆ ಚುನಾವಣಾ ಭವಿಷ್ಯವನ್ನು ನುಡಿಯುವುದು. ಅದಕ್ಕೆ ಕಾರಣವೇನೆಂದರೆ ಶ್ರೀ ಸ್ವಾಮಿಯವರು ಹೇಗೆ ನುಡಿಯುತ್ತಾರೋ ಹಾಗೆಯೇ ನಮ್ಮ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಬಂದಿರುವುದು ಇದಕ್ಕೆ ಸಾಕ್ಷಿಯಾಗಿದೆ. ಇಷ್ಟೆಲ್ಲ ಧಾರ್ಮಿಕ ಪರಂಪರೆಯನ್ನು ಮತ್ತು ಪವಾಡ ಶಕ್ತಿಯನ್ನು ತನ್ನೊಳಗೆ ಹುದುಗಿಸಿಕೊಂಡು ಸಕಲಾದಿ ಭಕ್ತರನ್ನು ಸಲಹುತ್ತಿರುವ ಆರಾಧ್ಯ ದೈವ ಶ್ರೀ ಸೊಡರನಾಳ್ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೆದು ನಾವು ಪುನೀತರಾಗೋಣ. ನನ್ನ ಹೆಸರು ಬಂದು ಮಮತಾ ಅಂತ. ನಮ್ಮ ಊರು ಮೇಗಲಕೊಟ್ಟಿಗೆ ಅಂತ. ಇಲ್ಲಿ ಬಂದು ಹೋದಾಗಿಂದನೂ ನನಗೆ ತುಂಬ ಚೆನ್ನಾಗಾಗಿದೆ. ಸುಮಾರು ಒಂದು 6-7 ವರ್ಷದಿಂದ ನಾನು ಇಲ್ಲಿ ನಡ್ಕೊಂಡಿದ್ದೀನಿ. ಎಂಥದೇ ಸಮಸ್ಯೆ ಬಂದರೂ, ಏನೇ ಒಂದು ಸಮಸ್ಯೆ, ಆರೋಗ್ಯದ ವಿಚಾರ ಏನೇ ಆದ್ರೂ ಇಲ್ಲಿ ಬಂದು ಹೋದಾಗಿಂದನು ಇದು ಹೇಳುತ್ತೆ. ಆ ರೀತಿ ನಾವು ನಡ್ಕೊಂಡಾಗಿಂದನು ಪ್ರತಿಯೊಂದನ್ನು ಬಗೆಹರಿಸ್ಕೊಟ್ಟಿದೆ. ನನ್ನ ಹೆಸರು ದೀಪಾ ಅಂತ. ನಮ್ಮೂರು ಕಪ್ಪಗೆರೆ ಇಲ್ಲೇ. ನಾನು ಆರೋಗ್ಯ ಸಮಸ್ಯೆಯಿಂದ ತುಂಬ ಹಾಸ್ಪಿಟ್ಲಲ್ಲಿ ಎಲ್ಲ ಉಳಿಯಲ್ಲ ಅಂತ ಹೇಳಿದರು. ಈ ಸ್ವಾಮಿಗೆ ನಡ್ಕೊಂಡ್ಮೇಲೆ ನಾನು ಇದೇ ಹೇಳಿತ್ತು, ನನ್ನ ತೇರಿಗೆ ನಾನು ಕರೆಸ್ಕೊತೀನಿ ಅಂತೇಳಿ. ಇದಕ್ಕೆ ಬಂದಮೇಲೆ ನನ್ನ ಆರೋಗ್ಯದಲ್ಲೆಲ್ಲ ನಿವಾರಣೆ ಆಗಿ ನಮ್ಮನೆ ಕಷ್ಟಗಳೆಲ್ಲ ನೆರವೇರಿದೆ. ಸೊಡರನಾಳ್ ಗ್ರಾಮಸ್ಥರು ಪರಮೇಶ್ ಅಂತೇಳಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಎಲ್ಲ ಜನಗಳಿಗೂ ಸಹ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಜನರ ಸಹಕಾರದೊಂದಿಗೆ ಬಂದಂಥ ಬಡ ಭಕ್ತರಾಗಿರ್ಬೋದು, ಯಾರೇ ಆಗಿರಲಿ, ಯಾವುದೇ ಜಾತಿ ಭೇದ ಭಾವ ಇಲ್ಲದೇ ದೇವಸ್ಥಾನದಿಂದ ಎಲ್ಲರಿಗೂ ಸಹಕಾರ ಮಾಡ್ತಾ ಆಂಜನೇಯ ಸ್ವಾಮಿ ಎಲ್ಲರಿಗೂ ಸಹ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದೆ. ನಮ್ಮದೂರು ಮತ್ತೋಡು. ನಮಗೆ ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆದಮೇಲೆ ನಮಗೆ ತುಂಬ ಕಷ್ಟ ಆಯಿತು. ದಾವಣಗೆರೆಯಲ್ಲಿ ಆಸ್ಪತ್ರೆಯಲ್ಲಿ ಇಟ್ಕೊಂಡ್ವಿ, ಅಲ್ಲೂ ಏನಾಗಲಿಲ್ಲ. ಅಲ್ಲಿಂದ ಅಪ್ಪನೇ ಕೇಳಿ ಸ್ವಾಮಿದು ನಾನು ಹುಷಾರು ಮಾಡ್ಕೊತೀನಿ, ಇಲ್ಲಿ ಕರ್ಕೊಂಬರ್ರಿ ಅಂತ ಅಂದ್ಲು. ನಮ್ಮನೆಯವ್ರು ಎದ್ದು ಓಡಾಡೋಂಗೆ ಇರಲಿಲ್ಲ, ಕೈ ಕಾಲೇ ಬರ್ತಿರ್ಲಿಲ್ಲ. ಇಬ್ಬರು ಸಪೋರ್ಟ್ ತಗೊಂಡು ನಾವು ಎತ್ತಾಡಬೇಕಿತ್ತು. ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಮೇಲೆ ಒಂದು ವಾರಕ್ಕೇ ಅವ್ರು ಚೇತರಿಸ್ಕೊಂಡ್ರು. ನನ್ನ ಹೆಸರು ಬಸಣ್ಣ ಅಂತ. ನಾವು ಸುಮಾರು ಚಿಕ್ಕ ವಯಸ್ಸಿನಿಂದಲೂ ದೇವ್ರ ಪೂಜೆ ಮಾಡ್ತಿದ್ವಿ. ನಮ್ಮ ಅಪ್ಪರು ಮಾಡ್ತಾಯಿದ್ರು, ಅಲ್ಲಿಂದ ನಾವೇ ಕಂಟಿನ್ಯೂ ಮಾಡ್ತಲೇ ಇದ್ದೀವಿ.
ಭಕ್ತರು ಭಾಳ ಜನ ಬರ್ತಾರೆ. ಕಷ್ಟಗಳು ಚೆನ್ನಾಗಿ ಹೊಡೆದೈತೆ. ನೌಕರಿಗಳು ಕೊಡಿಸೈತೆ, ಮತ್ತು ಮಕ್ಕಳ ಫಲನೂ ಕೊಟ್ಟೈತೆ. ಚೆನ್ನಾಗಿ ಬಂದವರಿಗೆ ಅನುಕೂಲ ಮಾಡಿಕೊಡ್ತಾ ಐತೆ. ನಮ್ಮ ಹೆಸರು ಶೇಖರಪ್ಪ ಅಂತೇಳಿ, ಸೊಡ್ರನ ಗ್ರಾಮದರು. ಈ ಆಂಜನೇಯ ಸ್ವಾಮಿದು ಭಾರಿ ಪವಾಡ. ಆ ಬೆಂಗಳೂರಿಂದ ಒಂದು ಮಗು ಬಂದಿತ್ತು. ಆ ಮಗು ಭಾರಿ ಎದ್ದಣದು ಭಾರಿ ಕಷ್ಟ ಆಯಿತು. ಅಂಥ ಮಗು ಬಂದು ಇಲ್ಲಿ ಭಾಳ ದಿವಸ, ಸುಮಾರು ಒಂದು 2-3 ತಿಂಗಳಿದ್ದರು ಇಲ್ಲಿ. ಆ ಮಗು ನಾನು ಇರಲಿ ಅಂತೇಳಿ ದೇವ್ರು ಹೇಳಿ ಮುಳ್ಸಂತು. ಆ ಮಗನ ಯಾಕೆ ಇಕ್ಕಿಂದ್ರಪ್ಪ ಅಂತ ಅಲ್ಲಿ ಜನಗಳೆಲ್ಲ ಒಂಥರ ಮುಜುಗರ ಪಡೋರು. ಆ ಇದರಲ್ಲಿ ದೇವರು ಏನು ಕಟ್ಲೆ ಕಾರ್ಯ ಎಲ್ಲ ಮಾಡಿಬಿಟ್ಟು ಆ ಹುಡುಗ ಆರಾಮಾಯಿತು. ಆರಾಮಾಗಿ ಕಾಲು ಕೈಯೆಲ್ಲ ಚೆನ್ನಾಗಿ ಓಡಾಡಿ ಮತ್ತೆ ದೇವರು ಹೊಳ್ಸದಲ್ಲಿ ಈ ತೇರಿ ಬಂದುಬಿಟ್ಟು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ನಾನು ಚೆನ್ನಾಗಿದ್ದೀನಿ ಅಂತೇಳಿ ಬಂದು ತೇರೆಲ್ಲ ಇದು ಮಾಡ್ಕೊಂಡು ಹೋದರು. ಇಲ್ಲಿ ಬಜ್ಜಪ್ಪನಟ್ಟಿ ಸುಬ್ಬಣ್ಣ ಮಗ ಅಂತೇಳಿ ಅವರು ಶಿವಮೊಗ್ಗಕ್ಕೆ ತೊಗೊಂಡೋದ್ರು. ನಮ್ಮ ಕೈಲಿ ಆಗೋದೇ ಇಲ್ಲ, ಒಂದೆಂಡು ದಿವಸ ಬದುಕ್ತಾರೆ ಅಷ್ಟೇ. ಇವರು ಸುಮ್ಮನೆ ಯಾಕೆ ಆಸ್ಪತ್ರೆ ತಿರುಗ್ತಾರೆ ಅಂತಂದ್ರೆ ಮತ್ತೆ ನಿಮ್ಮ ಸಿಗೋದು ಬಂದು ದೇವರ ದೇವಸ್ಥಾನ ಹತ್ರ ಬಂದ್ರ ಮೇಲೆ ಶಿವಮೊಗ್ಗದಿಂದ ಬಂದಾದಮೇಲೆ ಆಮೇಲೆ ನಮ್ಮ ಸ್ವಾಮಿ ಇರಲಿ ನನಗಿರಲಿ ಅಂತೇಳಿ ನಿಮ್ಮಾಸಿಗೆ ಕಳಿಸ್ತು. ನಿಮ್ಮಾಸಿಗೆ ಕಳಿಸ್ದಲ್ಲಿ ಅಂಥ ಪಾರ್ಟಿ ಹೊರಡಂಗೆ ಇದ್ದಿಲ್ಲ. ಅಂಥ ಪಾರ್ಟಿ ಚೆನ್ನಾಗಿ ಬಂತು. ಮತ್ತು ದೇವ್ರಿಗೆ ಬಂದು ಎಲ್ಲ ಇದು ಮಾಡ್ಕೊಂಡೋಗಿ ಆರಾಮಾದ. ಜಿ ವಿ ಟಿ ವಿ ಮೂಲಕ ದೇಗುಲ ದರ್ಶನ ಕಾರ್ಯಕ್ರಮದ ಒಂದು ನನಗೆ ಅವಕಾಶ ಸಿಕ್ಕಿರೋದು ಒಂದು ನಮ್ಮ ಸಂಸ್ಥೆ ಸೌಭಾಗ್ಯ ಅಂತಲೇ ನಾನು ಭಾವಿಸ್ತೀನಿ. ಅದರಲ್ಲೂ ವಿಶೇಷವಾಗಿ ಈ ಸಂಚಿಕೆ ನಮ್ಮ ಹೊಸದುರ್ಗ ತಾಲೂಕಿನ ನಗರಕ್ಕೆ ಸರಗಾಗಿರುವ ಆಂಜನೇಯ ಸ್ವಾಮಿಯ ಒಂದು ದೇಗುಲ ದರ್ಶನ ಕಾರ್ಯಕ್ರಮ ನಡೀತಾ ಇದೆ. ನಾನು ಅದರ ಸೊಡರನಹಾಳು ಆಂಜನೇಯ ಸ್ವಾಮಿಯ ಭಕ್ತನಾಗಿದ್ದು, ನಾವು ಏನಾದರೂ ನಮ್ಮ ಕಷ್ಟಗಳಿದ್ದಾಗ ಕೆಲವು ನಮಗೆ ನಿಲುಕಲಾಗದ ನಮಗೆ ಕೆಲವು ಪ್ರಶ್ನೆಗಳಿರ್ತವೆ, ಆ ಪ್ರಶ್ನೆಗಳಿಗೆ ಉತ್ತರ ಇರಲ್ಲ ನಮ್ಮಲ್ಲೇ. ಅಂಥ ಉತ್ತರ ಇಲ್ಲದಾಗ ಭಗವಂತನ ಮೊರೆ ಹೋಗೋಂಥದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಪುರಾತನವಾಗಿ ಬಂದಿರ ನಾವು ನಡೆಸ್ಕೊಂಬಂದಿರೋ ಅಂತ ಒಂದು ಪ್ರತೀತಿ. ಆ ಧರ್ಮದಲ್ಲಿ ನಾವು ಹೋಗಿ ಪ್ರಶ್ನೆಯನ್ನು ಕೇಳಿದಾಗ ಸ್ವಾಮಿ ಜೊತೆಗೆ ವಿಶೇಷವಾಗಿ ಏನು ಅನುಭವ ಆಗುತ್ತೆ ಅಂದರೆ, ಒಂದು ನಮ್ಮ ಪಿತೃವಾತ್ಸಲ್ಯದ ಒಂದು ಅನುಭವ ಆಗುತ್ತೆ. ಸ್ವಾಮಿ ಬಂದು ನಮ್ಮ ಎದುರಿಗೆ ನಿಂತ ಯಾರೋ ನಮ್ಮ ತಂದೆಯೇ ನಮ್ಮನ್ನು ಮಾತಾಡಿಸ್ತಿದ್ದಾನೋ, ನಮ್ಮನ್ನು ಆರೈಕೆ ಮಾಡೋನೇ ನಮ್ಮನ್ನು ಮಾತಾಡಿಸ್ತಿದ್ದಾನೆ ಅನ್ನೋ ಭಾವನೆ ನಮಗೆ ಉಂಟಾಗುತ್ತೆ. ಅದ್ರ ಜೊತೆಯಲ್ಲಿ ಸ್ವಾಮಿ ಜೊತೆಗೆ ನಾವೇನಾದರೂ ಮನಸ್ಸಿನಲ್ಲಾದರೂ ಪ್ರಶ್ನೆ ಕೇಳ್ಕೊಬೋದು, ಅಥವಾ ಬಾಯ್ಬಿಟ್ಟಾದರೂ ಪ್ರಶ್ನೆ ಕೇಳ್ಕೊಬೋದು. ನಿಮ್ದೇನಾರ ಭಾಳ ಪ್ರೈವೇಸಿ ವಿಚಾರ ಇದ್ದರೆ ಮುಕ್ತವಾಗಿ ಮಾತಾಡೋಕ್ಕೆ, ಜನದ ಮುಂದೆ ಮುಕ್ತವಾಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ತಾವು ಸ್ವಾಮಿ ಜೊತೆಯಲ್ಲಿ ಮನಸ್ಸಿನಲ್ಲೇನೋ ಪ್ರಶ್ನೆ ಮಾಡಿಕೊಂಡ್ರು, ಆ ಪ್ರಶ್ನೆ ಮಾಡಿದ ಸೆಕೆಂಡಲ್ಲಿ ನಿಮಗಿನ್ನೂ ಪ್ರಶ್ನೆ ಮುಗಿದ ತಕ್ಷಣವೇ ನಿಮಗೆ ಸ್ವಾಮಿ ಅದಕ್ಕೆ ಸ್ಪಂದಿಸಿ ಉತ್ತರನ ಬರೀಲಿಕ್ಕೆ ಶುರು ಮಾಡುತ್ತೆ ಗೋಡೆ ಮೇಲೆ. ತಾವು ಅದನ್ನು ಭಾಳ ಜನ ಭಕ್ತರು ಅದನ್ನು ನೋಡಿರ್ತೀರ. ಏನಾಗತ್ತಪ್ಪ ಅಂದರೆ, ನಮಗೆ ಸ್ವಾಮಿ ಜೊತೆಗೆ ಒಂದು ಸಂಭಾಷಣೆ ನಡೆಯಬೇಕಾದ್ರೆ ಒಬ್ಬ ತಂದೆ ಜೊತೆಗೆ, ನಮ್ಮ ತಂದೆ ಜೊತೆಗೇ ನಾವೊಂದು ಸಂಭಾಷಣೆ ಮಾಡ್ತಿದ್ದೀವಿ ಅನ್ನೋ ಅನುಭವ ನಮಗಾಗುತ್ತೆ. ಏನಾದ್ರೂ ಈಗ ಹೇಳಿದ ತಕ್ಷಣ ಅಲ್ಲಿಂದ ಉತ್ತರ ಬರುತ್ತೆ. ಒನ್ ಟು ಒನ್ ಕಾನ್ವರ್ಸೇಷನ್ ಅಂತ ಕರಿತೀವಿ. ಇಲ್ಲಿ ಸೊಡರನಾಳಿನ ಶ್ರೀ ಆಂಜನೇಯ ಸ್ವಾಮಿ ವಿಶೇಷತೆ ಇದು. ನೀವು ಕೇಳಿದ ತಕ್ಷಣ ಪ್ರಶ್ನೆಗೆ ಉತ್ತರ ಕೊಡುತ್ತೆ, ಆಗುತ್ತೆ ಅಥವಾ ಆಗಲ್ಲ, ಆ ಕ್ಷಣದಲ್ಲಿ ಉತ್ತರ ಕೊಟ್ಟು ನಮ್ಮ ಅನೇಕ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದೆ ಸ್ವಾಮಿ. ನಮ್ಮನ್ನು ನಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಮ್ಮ ಸಂಸ್ಥೆ ಅದಾಗಿರ್ಬೋದು, ಎಲ್ಲದನ್ನು ಮೇಲ್ತರದ್ರಲ್ಲಿ ಸ್ವಾಮಿ ಪಾತ್ರನೂ ತುಂಬ ಇದೆ. ಇದೇ ಸ್ವಾಮಿಗೆ ಅನುಗ್ರಹ ಇರೋದು ನಮ್ಮ ಸದ್ಗುರು ಸೇವಾಶ್ರಮದ ಶ್ರೀ ಪರಮ ಪೂಜ್ಯ ಶ್ರೀ 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 ಶ್ರೀಕಾಂತಾನಂದ ಗುರುಗಳ ಆಶೀರ್ವಾದ ಸ್ವಾಮಿಗಿದೆ. ಹಾಗಾಗಿ ಈ ಸದ್ಗುರು ಇರುವ ಸಂಸ್ಥೆಗೆ ಶ್ರೀಕಾಂತ್ ಗುರುಗಳಾಗಿರ್ಬೋದು ಅಥವಾ ನಮ್ಮ ಸೊಡರ್ನಾಳಿನ ಆಂಜನೇಯ ಸ್ವಾಮಿ ಆಗಿರ್ಬೋದು, ಇದರ ಕೃಪಾಶೀರ್ವಾದದಿಂದ ಇವತ್ತು ನಮಗೆ ನಾವು ತುಂಬ ಒಳಿತನ್ನು ಈ ಭಗವಂತನ ಮೂಲಕ ನಾವು ಕಂಡುಕೊಂಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೊಸದುರ್ಗ ತಾಲೂಕಿನಲ್ಲಿರುವ ಇಂತಹ ಐತಿಹಾಸಿಕ ಮತ್ತು ಧಾರ್ಮಿಕ ಪರಂಪರೆಯನ್ನು ಹೊಂದಿರುವ ಇನ್ನೂ ಹಲವು ದೇವಸ್ಥಾನಗಳ ಇತಿಹಾಸ ತಿಳಿಯಲು ದೇಗುಲ ದರ್ಶನ ಕಾರ್ಯಕ್ರಮವನ್ನು ವೀಕ್ಷಿಸಿ. ಈ ಸಂಚಿಕೆಯನ್ನು ಇತರರೊಂದಿಗೆ ಶೇರ್ ಮಾಡಿ ಎಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಧನ್ಯವಾದಗಳು. ಈಗ ವೀಕ್ಷಿಸುತ್ತಿದ್ದೀರಿ ಸದ್ಗುರು ಆಯುರ್ವೇದ ಅರ್ಪಿಸುವ ದೇಗುಲ ದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಿರ್ಮಾಪಕರು ಸದ್ಗುರು ಪ್ರದೀಪ್.
ಇದು ನಿಮ್ಮ ಧ್ವನಿ.